ನಾಲೆಯಲ್ಲಿ ಮುಳುಗಿ ನೌಕರನೋರ್ವ ಸಾವನ್ನಪ್ಪಿದ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಜರುಗಿದೆ. ನಾಲೆಯಲ್ಲಿ ಮುಳುಗಿ ನೌಕರನೋರ್ವ ಸಾವನ್ನಪ್ಪಿದ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಜರುಗಿದೆ. ತಾಲೂಕಿನ ನೆಟ್ಕಲ್ ಗ್ರಾಮದ ವಾಸಿಯಾದ ಶ್ರೀನಿವಾಸ್ ಎಂಬಾತನೇ ಮೃತಪಟ್ಟ ದುರ್ದೈವಿಯಾಗಿದ್ದು ಈತ ಕಳೆದ 7 ವರ್ಷದಿಂದಲೂ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡುವ ಶಿವನ ಸಮುದ್ರ ಬಳಿಯ ಬಿಡಬ್ಲ್ಯೂಎಸ್ಎಸ್ಬಿ ನಾಲೆಯ ತೂಬಿನ ಗೇಟ್ ಬಳಿ ಕಸ ತೆಗೆಯುವ ಕೆಲಸವನ್ನು ಹೊರಗುತ್ತಿಗೆ ನೌಕರನಾಗಿ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ. ಕಳೆದ ಮಂಗಳವಾರ ಸಾಯಂಕಾಲ 5:45 ರ ಸಮಯದಲ್ಲಿ ನಾಲೆಯ ಗೇಟ್ ನಲ್ಲಿ ಸಿಕ್ಕಿಕೊಂಡಿದ್ದ ಕಸವನ್ನು ನೀರಿನಿಂದ ಹೊರತೆಗೆಯುವ ಯತ್ನದಲ್ಲಿದ್ದಾಗ ಕಾಲು ಜಾರಿ ನಾಲೆಗೆ ಬಿದ್ದು ಮೃತಪಟ್ಟನೆಂದು ವರದಿಯಾಗಿದೆ. ಬಹಿರ್ದೇಶಿಗೆ ಹೋಗಿದ್ದ ಸಹಪಾಠಿ ಶಿವಮಲ್ಲು ಬಂದು ನೋಡಿದಾಗ ಶ್ರೀನಿವಾಸ್ ಕಾಣೆಯಾಗಿದ್ದ ಎಂದು ಹೇಳಲಾಗಿದೆ. ಕೂಡಲೇ ಮನೆಯವರಿಗೆ ವಿಷಯ ಮುಟ್ಟಿಸಲಾಗಿ ಮನೆಯವರು ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿ ನಾಲೆಯ ಗೇಟ್ ಬಂದ್ ಮಾಡಿ ನಿರಂತರ ಶೋಧ ನಡೆಸಿದ ನಂತರ ಬುಧವಾರ ರಾತ್ರಿ ಶ್ರೀನಿವಾಸ್ ಅವರ ಶವ ನಾಲೆಯಲ್ಲಿ ಪತ್ತೆಯಾಗಿದೆ. ಬೆಳಕವಾಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವೈದ್ಯಕೀಯ ಪರೀಕ್ಷೆ ನಂತರ ಶವವನ್ನು ವಾರಸುದಾರರಿಗೆ ನೀಡಲಾಗಿದೆ. ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ್ ಮಳವಳ್ಳಿ.